ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ಕೃತಿ ಚಿನಿಬಾರ್. ವಿಧಾನಸೌಧದ ಮುಂಭಾಗದಲ್ಲಿ ಜಗಜ್ಯೋತಿ ಬಸವೇಶ್ವರ ಮತ್ತು ನಾಡಪ್ರಭು ಕೆಂಪೇಗೌಡರ ಪುತ್ಥಳಿ ಸ್ಥಾಪನೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಶುಕ್ರವಾರ ಭೂಮಿಪೂಜೆ ನೆರವೇರಿಸಿದರು. ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿ, ಪಟ್ಟನಾಯಕನಹಳ್ಳಿಯ ಗುರುಗುಂಡ ಬ್ರಹ್ಮೇಶ್ವರ ಮಠದ ನಂಜಾವಧೂತ ಸ್ವಾಮೀಜಿ ಉಪಸ್ಥಿತಿಯಲ್ಲಿ ಭೂಮಿಪೂಜೆ ಸಮಾರಂಭ ನೆರವೇರಿತು. ಭೂಮಿ ಪೂಜೆ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ವಿಶ್ವಗುರು ಬಸವಣ್ಣ ಮತ್ತು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ ಚಿಂತನೆಗಳನ್ನು ನಾಡಿಗೆ ತಲುಪಿಸುವ ಉದ್ದೇಶದಿಂದ ವಿಧಾನಸೌಧದ ಆವರಣದಲ್ಲಿ ಈ ಇಬ್ಬರು ಮಹನೀಯರ ಪುತ್ಥಳಿ ಸ್ಥಾಪಿಸಲಾಗುತ್ತಿದೆ. 2 ತಿಂಗಳೊಳಗಾಗಿ ಈ ಕೆಲಸ ಪೂರ್ಣಗೊಳ್ಳಲಿದೆ ಎಂದರು. ಅದು ಜನರ ಶಕ್ತಿ ಕೇಂದ್ರವಾಗಿರುವಂತಹ ವಿಧಾನಸೌಧದ ಮುಂದೆ ಕನ್ನಡ ನಾಡಿನಲ್ಲೇ ಹುಟ್ಟಿ ಕನ್ನಡ ನಾಡಿನಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದಂಥ ಇಬ್ಬರು ಮಹಾನ್ ಪುರುಷರು, ಒಬ್ಬರು ವಿಶ್ವ ಬಂಧು ಬಸವಣ್ಣವರು, ಸಾಮಾಜಿಕ ಆರ್ಥಿಕ ವೈಚಾರಿಕ ಕ್ರಾಂತಿಯನ್ನು ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಮಾಡಿ ಇಡೀ ಜಗತ್ತಿಗೆ ಒಂದು ದರ್ಶನವನ್ನು ಕೊಟ್ಟಿರುವಂಥ ಮಹಾನ್ ಪುರುಷರ ಒಂದು ಪುಟ್ಲಿ, ನಾಡು ಕಟ್ಟಿರುವಂಥ ಅಪ್ರಥಮವಾಗಿರುವಂಥ ನಾಯಕರು, ಜನಹಿತಕ್ಕಾಗಿ ಕೆರೆ ಕಟ್ಟೆಗಳನ್ನು, ಊರು ಕೇರಿಗಳನ್ನು, ಮಾರುಕಟ್ಟೆಗಳನ್ನು ಕಟ್ಟಿ ಮಾದರಿ ಆಡಳಿತವನ್ನು ಮಾಡಿದಂಥ ಮಹಾನ್ ನಾಡು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ 2 ಪುಟ್ಲಿ ಇವತ್ತು ನಾವು ವಿಧಾನಸಭೆ ಮುಂದೆ ಮಾಡಲು ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಮಾಡಿ ಇವತ್ತು ನಮ್ಮ ಗಂತವತ್ತ ಸ್ಪೀಕರ್ ಅವರು, ಆದಂಥ ಕಾಗೇರಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮತ್ತು ವಿಧಾನ ಪರಿಷತ್ತಿನ ಚೇರ್ಮನ್ ಅಂತ ಹೊರಟ್ಟಿಯವರು ಮತ್ತು ಎಲ್ಲ ನಾಯಕರ ಒಂದು ಅನುಮತಿಯಿಂದ ನಮ್ಮ ಪಾರ್ಲಿಮೆಂಟ್ ಸಚಿವರಂಥ ಮಾಧುಸ್ವಾಮಿ ಅವರು ಎಲ್ಲರೂ ಸೇರಿ ಅಶೋಕ್ ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದು. ಅಶೋಕರು ಕೊಟ್ಟಂಥ ಈ ಜವಾಬ್ದಾರಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕೇವಲ 1.5 ತಿಂಗಳ ಒಳಗಡೆ ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿ ಈಗಾಗಲೇ ಹಲವಾರು ಕ್ರಮಗಳನ್ನು ಅವರು ತೆಗೆದುಕೊಂಡಿದ್ದಾರೆ. ಇವತ್ತು ಎಲ್ಲ ನಾಡಿನ ಪ್ರಮುಖ ಎಲ್ಲ ಪರಮ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಅವರ ಆಶೀರ್ವಾದದೊಂದಿಗೆ ಇವತ್ತು ಇದಕ್ಕೆ ಶಂಕುಸ್ಥಾಪನೆಯನ್ನು ಹಾಕಿದ್ದೇವೆ. ನಮ್ಮ ಇಚ್ಛೆ ಇಷ್ಟೇ, ಈ ಇಬ್ಬರು ಮಹಾನ್ ಪುರುಷರ ಆಡಳಿತ ಮತ್ತು ಅವರ ಆಧ್ಯಾತ್ಮಿಕವಾಗಿರುವಂಥ ಚಿಂತನೆ ನಮ್ಮ ನಾಡಿನಲ್ಲಿ ಬರಬೇಕು, ಈ ಶಕ್ತಿ ಸೌಧದಿಂದ ಅದು ಹರಿಬೇಕು. ಆ ವಿಚಾರಗಳು ಶಕ್ತಿ ಸೌಧದಿಂದ ಹರಿದು ಒಂದು ಕರ್ನಾಟಕ ಒಂದು ಸಮಗ್ರವಾಗಿ ಅಭಿವೃದ್ಧಿಯಾಗಿರುವಂಥ ಸಾಮರಸ್ಯ ಇರುವಂಥ ಇಡೀ ಭಾರತದಲ್ಲಿಯೇ ಅತ್ಯಂತ ಶ್ರೇಷ್ಠವಾಗಿರುವಂಥ ರಾಜ್ಯ ಆಗಬೇಕು. ಈ ಇಬ್ಬರು ಮಹಾತ್ಮರ ಒಂದು ಪ್ರೇರಣೆ, ಇಬ್ಬರು ಮಹಾತ್ಮರ ವೈಚಾರಿಕ ಮತ್ತು ಅವರ ಪ್ರೇರಣೆ ವಿಧಾನಸೌಧದಲ್ಲಿ ನಿಲ್ಲಲಿ ಅನ್ನೋ ಸಲುವಾಗಿ ಈ ಪ್ರತಿಮೆಗಳನ್ನು ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ ಬರುವಂಥ ದಿನಗಳಲ್ಲಿ ಈ ಮಹಾತ್ಮರ ಒಂದು ಪ್ರೇರಣೆ ಮತ್ತು ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ನಾಡಿನ ಜನತೆಗೆ ಒಳ್ಳೆಯದಾಗ್ತದೆ. ನವ ಕರ್ನಾಟಕ ನಿರ್ಮಾಣಕ್ಕೆ ಇವತ್ತು ಭದ್ರ ಬುನಾದಿಯನ್ನು ಹಾಕಿದ್ದೀವಿ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇವತ್ತಿನಿಂದ ಈ ಕೆಲಸ ಪ್ರಾರಂಭ ಆಗುತ್ತೆ, 1.5 ತಿಂಗಳಲ್ಲಿ ಆಗುತ್ತೆ. ನಾವೇ ಬಂದು ಉದ್ಘಾಟನೆಯನ್ನು ಮಾಡೋಣ, ಎಲ್ಲರನ್ನು ಸೇರಿಸಿ ಉದ್ಘಾಟನೆ ಮಾಡೋಣ. ಇದು ಅವ್ರು ಇವರು ಅನ್ನೋಂಥ ಪ್ರಶ್ನೆ, ಎಲ್ಲರನ್ನು ಸೇರಿಸಿ ಉದ್ಘಾಟನೆ ಮಾಡುವಂಥ ಕೆಲಸವನ್ನು ನಾವು ಖಂಡಿತವಾಗೂ ಮಾಡ್ತೇವೆ. ಇದೊಂದು ಶುಭಗಳಿಗೆ ಶುಭ ದಿನ ನಮ್ಮ ಕನ್ನಡ ನಾಡಿಗೆ ಅಂತ ನಾನು ಭಾವಿಸ್ತೇನೆ. ಈ ವೇಳೆ ವಿಧಾನಸಭೆ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸಚಿವರಾದ ಆರ್ ಅಶೋಕ್, ಗೋವಿಂದ ಕಾರಜೋಳ, ಡಾ ಸಿಎನ್ ಅಶ್ವಥ್ ನಾರಾಯಣ್, ಎಸ್ಟಿ ಸೋಮಶೇಖರ್, ಕೆ ಗೋಪಾಲಯ್ಯ, ಮುನಿರತ್ನ, ಸಂಸದ ಡಿವಿ ಸದಾನಂದಗೌಡ ಉಪಸ್ಥಿತರಿದ್ದರು.
ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ.